ಪುನೀತ್ ರಾಜಕುಮಾರ್ ಅವರ ಬಗ್ಗೆ ಪ್ರತಿದಿನ ಒಂದಲ್ಲ ಒಂದು ವಿಷಯ ಹೊರಬರ್ತಾನೆ ಇದೆ. ಅಪ್ಪ ಬದುಕಿದ್ದ ರೀತಿ ಸಾಕಷ್ಟು ಜನರಿಗೆ ಸ್ಫೂರ್ತಿದಾಯಕವಾಗಿದ್ರು. ಅದರೊಟ್ಟಿಗೆ ಅವರ ಕಾರ್ಯ ಸಾಧನೆಗಳು, ಸಾಮಾಜಿಕ ಜಾಲತಾಣದಲ್ಲಿ ಅವರು ಕೈಗೊಂಡಂತಹ ಕೆಲಸಗಳು, ಸುತ್ತಮುತ್ತಲಿನ ಕಲಾವಿದರು ಎಲ್ಲರೂ ಸಹ ಬೆಳೆಯಬೇಕೆಂಬ ಮಹಾದಾಸೆಯನ್ನು ಹೊಂದಿದ್ದು ಅದು ಎಲ್ಲರಿಗೂ ಇಷ್ಟ ಆಗಿದ್ರು. ಇದೀಗ ನಮ್ಮ ಜೊತೆ ಇಲ್ಲವಾಗಿದ್ದಾರೆ, ಆದರೆ ಅದು ಕೇವಲ ದೈಹಿಕವಾಗಿ ಮಾತ್ರ ಎಂದು ಹೇಳಬಹುದು. ಪುನೀತ್ ರಾಜಕುಮಾರ್ ಅವರ ಬಗ್ಗೆ ಇನ್ನೊಂದು ವಿಚಾರವನ್ನ ಇದೀಗ ಪ್ರವೀಣ್ ನಾಯಕ್ ಅವರು ಹಂಚಿಕೊಂಡಿದ್ದಾರೆ. ಹೌದು, ಗೌರಿ ಶೆಕೆ ಅವರು ಕಾರ್ಯಕ್ರಮವೊಂದನ್ನು ನಡೆಸಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಸ್ಟಾರ್ ವಾರ್ ಸಾಕಷ್ಟು ಬಾರಿ ನಡೆದಿದೆ, ಆದರೆ ಸ್ಟಾರ್ಗಳು ಎಂದು ವಾರ್ ಮಾಡಿಲ್ಲ. ಈ ಬಗ್ಗೆ ನೀವೇನು ಹೇಳ್ತೀರಾ ಎಂಬುದಾಗಿ ಪ್ರಶ್ನೆ ಮಾಡಿದ್ದಾರೆ. ಆಗ ಪ್ರವೀಣ್ ನಾಯಕ್ ಅವರು ಪುನೀತ್ ಅವರ ಬಗ್ಗೆ ನಡೆದ ಘಟನೆಯೊಂದನ್ನು ಹೇಳಿ ಅವರ ಹೃದಯ ಮನಸ್ಸು ಹೇಗಿತ್ತು ಎಂಬುದನ್ನು ಮಾತನಾಡಿದ್ದಾರೆ. ಪ್ರವೀಣ್ ನಾಯಕ್ ಅವರು ಹೇಳುವ ಹಾಗೆ ಈ ಹಿಂದೆ ರೂಪಾಂತರ ಎಂಬ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುತ್ತಿದ್ದೆ. ಆಗ ಪತ್ರಿಕೆಯ ಫ್ರಂಟ್ ಪೇಜ್ನಲ್ಲಿ ಅಪ್ಪು ಅವರ ಫೋಟೋ ಬೇಕೆಂದು ಪುನೀತ್ ಬಳಿ ಹೋಗಿ ಫೋಟೋ ಶೂಟ್ ಮಾಡಿಸಬೇಕು ಎಂದು ಮಾತನಾಡಿಕೊಂಡು ಬಂದಿದ್ದೆ. ಆಗ ಪುನೀತ್ ಅವರು, ಪ್ರವೀಣ್ ಸರ್, ನಮ್ಮ ಪಬ್ಲಿಸಿಟಿ ಏನು ಬೇಡ, ಮತ್ತೆ ಯಾವಾಗಲಾದರೂ ನೋಡೋಣ. ನಟ ದರ್ಶನ್ ಅವರ ಮೆಜೆಸ್ಟಿಕ್ ಸಿನಿಮಾ ಬಂದಿದೆ, ಅವರ ಫೋಟೋ ಶೂಟ್ ಮಾಡಿಸಿ, ಅವರ ಫೋಟೋ ಹಾಕ್ಸಿ. ಅವರ ತಂದೆಯವರು ನಮ್ಮ ಸ್ಟುಡಿಯೋದಲ್ಲಿ ಸಾಕಷ್ಟು ದುಡಿದಿದ್ದಾರೆ. ಹೀಗೆ ಪ್ರವೀಣ್ ನಾಯಕ್ ಅವರು ಹೇಳಿದ್ದು. ಅಪ್ಪವರು ಯಾವುದೇ ಸ್ವಾರ್ಥ, ನಾನೇ ಎಂಬ ಅಹಂ ಇಲ್ಲದೆ ನಮ್ಮ ಜೊತೆ ಇರುವಂತಹ ಕಲಾವಿದರು, ಹಾಗೆ ಇನ್ನೊಬ್ಬ ಕಲಾವಿದ ಬೆಳೆಯಲಿ ಎನ್ನುವ ಮನೋಭಾವನೆಯನ್ನು ಹೊಂದಿದ್ದರು. ಮೊದಲ ದರ್ಶನ್ ಅವರ ಫೋಟೋ ಹಾಕಿ, ಮತ್ತೆ ನಮ್ಮ ಫೋಟೋ ಯಾವಾಗಲಾದರೂ ಹಾಕೋದಕ್ಕೆ ಬರುತ್ತೆ. ಇದೀಗ ದರ್ಶನ್ ಅವರಿಗೆ ಹೆಚ್ಚು ಪ್ರಚಾರದ ಅವಶ್ಯಕತೆ ಇದೆ ಎಂದು ಹೇಳಿದ್ರಂತೆ. ಪುನೀತ್ ಅವರನ್ನ ಪ್ರವೀಣ್ ಅವರು ನೆನೆದು ಈ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.